ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಯೂಟ್ಯೂಬ್ ಚಾನಲ್. ಇವತ್ತು ನಾನೇನು ಮಾಡ್ತಿದ್ದೀನಿ ಅಂದರೆ, ನಮ್ಮೂರಲ್ಲಿ ಜಾತ್ರೆ ಇರೋ ಕಾರಣ ಇಲ್ಲಿ ನಮ್ಮ ಊರೊಳಗೆ ಐದು ದೇವರಿಗೆ, ಅಂದರೆ ಇವಾಗ ಐದು ಹೆಣ್ಣು ದೇವ್ರಿಗೆ ಐದು ಸಾರಿ ಉಡಿ ತುಂಬಬೇಕಂದ್ರೆ ಜಾತ್ರೆ ಮುಗಿದ್ರೊಳಗೆ ಐದು ಸಾರಿ ಒಂದೊಂದು ಮನೆಯಿಂದ ಐದು ಸಾರಿ ಉಡಿ ತುಂಬೋದು ಮತ್ತು ಎಡಿ ಕೊಡೋದು ಅಂತ ಹೇಳ್ಯಾರ. ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊಂಟೀವಿ. ಇಲ್ಲಿ ದೇವಸ್ಥಾನದ ಹತ್ತಿರದ ಎಲ್ಲ ಇಲ್ಲಿದೆ. ಇದು ಲಕ್ಕಮ್ಮನ ಗುಡಿ ಅಂತ ಐತಿ ಇಲ್ಲೊಂದು, ಅಲ್ಲಿನ ದ್ಯಾಮಮ್ಮ ಮತ್ತು ದುರ್ಗಮ್ಮನ ಕುಂಡುಶಾರ. ಫಸ್ಟ್ ಅಷ್ಟೇ ಇಲ್ಲಿ ದ್ಯಾಮಮ್ಮ ಮತ್ತು ದುರ್ಗಮ್ಮ ದ್ಯಾಮಮ್ಮನ ಗುಡಿ ಒಳಗಿದ್ದು ಇಲ್ಲೇ ಮತ್ತೆ ಕರ್ಕೊಂಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟ್ ಜಾತ್ರೆ ಮುಗಿಯೋವರೆಗೂ ಇಲ್ಲೇ ಇರ್ತಾರಂತ. ಲಾಸ್ಟ್ ಡೇ ಏನೈತಲ್ಲ ಅವಾಗ ಆಮ್ಯಾಗ ಅವರು ಸೀಮಿಗೆ ಹೋಗಿ ಬಂದುಬಿಟ್ಟು ಆಮೇಲೆ ಗದ್ದಿಗೆ ಹೋಗ್ತಾರಂತ, ಆವಾಗ ಮಾತ್ರ ವಾಪಸ್ಸು ದೇವಸ್ಥಾನಕ್ಕೆ ಹೋಗ್ತಾವಂತ. ಇದು ಹನುಮಂತೇವ್ರ ದೇವಸ್ಥಾನ ನಮ್ಮೂರ್ದು. ನಾನು ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋದೊಳಗೆಲ್ಲ ತೋರಿಸಿದ್ದೀನಿ ದೇವಸ್ಥಾನನ. ನಮ್ಮೂರೊಳಗೆ ಇದೇ ಫೇಮಸ್ ದೇವಸ್ಥಾನ ರೀ. ನಾವಿಲ್ಲಿ ಎಡಿ ಕೊಟ್ಟು ಇಲ್ಲಿ ಇದು ಹನುಮಂತೇವ್ರ ಮುಂದೆ ನಾವೊಂದು ಇಲ್ಲಿ ಸಣ್ಣದ ಲಕ್ಷ್ಮೀ ದೇವರೈತಿ, ಅಲ್ಲಿ ಲಕ್ಷ್ಮೀ ದೇವ್ರಿಗೆಲ್ಲ ಉಡಿ ತುಂಬಿದ್ವಿ. ಇದು ಹನುಮಂತೇವ್ರ ಗುಡಿ. ಇದನ್ನು ಮುಗಿಸ್ಕೊಂಡು ನಾವಿವಾಗ ನೆಕ್ಸ್ಟ್ ದುರ್ಗಮ್ಮನ ಗುಡಿ ಅಂತ ಐತಿ, ಅಲ್ಲಿ ಹೋಗ್ಬೇಕು. ಇದು ದ್ಯಾಮಮ್ಮ ಮತ್ತು ದುರ್ಗಮ್ಮ ನೋಡಿರಿ. ಇದು ದುರ್ಗಮ್ಮ, ಈ ಕಡೆ ಇರೋದು ದ್ಯಾಮಮ್ಮ. ಇನ್ನು ಇಲ್ಲಿ ಲಕ್ಕಮ್ಮನ ಗುಡಿ ಅಂತ ಐತಿ, ಹನುಮಂತೇವ್ರಿಂದ ಸ್ವಲ್ಪ ದೂರ ಐತಿ, ಅಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಇದು ಅಲಂಕಾರ ಎಲ್ಲ ಮಾಡಿದ್ದಾರೆ, ಚೆಂದ ಮಾಡಿದ್ದಾರೆ. ಮತ್ತು ನಾವು ಬೇರೆ ದೇವಸ್ಥಾನಕ್ಕೆ ಬಂದ್ವಿ. ಟೋಟಲಾಗಿ ಐದು ದೇವಸ್ಥಾನಕ್ಕೆ ನಾವು ಉಡಿ ತುಂಬಬೇಕು. ಅದು ಎಸ್ಪೆಷಲಿ ಹೆಣ್ಣು ದೇವ್ರಿಗೇ ಇಲ್ಲಿ ಉಡಿ ತುಂಬಬೇಕು. ಇಲ್ಲಿ ಪ್ರಸಾದ ಹಾಕೋದಕ್ಕೊಂದೇನೋ ಇಟ್ಟಿದ್ದಾರೆ, ಅಲ್ಲಿ ಹಾಕ್ಬಿಟ್ಟು ಉಡಿನ ತುಂಬಿ ಹೋಗ್ತೀವಿ. ಉಡಿ ತುಂಬಾದಮೇಲೆ ಅಂದರೆ ಐದು ಸಾರಿ ತುಂಬೋದೈತಿ ಇಲ್ಲಿ. ನೋಡಬೇಕು ಏನಾಗ್ತೈತಿ. ಇವತ್ತಂತೂ ತುಂಬ್ತಾ ಇದ್ದೀನಿ. ಪ್ರತಿದಿನ ಒಂದೊಂದು ಥರ ಸ್ವೀಟ್ನ ಮಾಡಬೇಕು. ಮಾಡಿ ಇಲ್ಲಿ ಎಡಿನ ತೊಗೊಂಡು ಬಂದಿದ್ದೀವಿ. ಜಮ್ಮಮ್ಮನ ಜಾತ್ರೆಗೆ ಮತ್ತು ಇಲ್ಲಿ ಸ್ವಲ್ಪ ದೇವರಿಗೆಲ್ಲ ನೈವೇದ್ಯನೂ ನಾವು ಕೊಟ್ಟು ಹೋಗಬೇಕು. ಇದು ನಮ್ಮೂರು ಹನುಮಂತೇವ್ರ ದೇವಸ್ಥಾನ. ಇದನ್ನಂತರ ನಾನು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ನಮ್ಮೂರೊಳಗೆ ಇದು ಫೇಮಸ್ ದೇವಸ್ಥಾನ ಐತೆ ನೋಡಿರಿ. ನೆಕ್ಸ್ಟ್ ನಾವಿಲ್ಲಿ ಕೇರಿ ದುರ್ಗಮ್ಮ ಅಂತ ಐತಿ, ಅಲ್ಲಿ ಬಂದಿದ್ದೀವಿ. ಇಲ್ಲಿ ದುರ್ಗಮ್ಮಗ ಉಡಿ ತುಂಬಿಟ್ಟು ಮತ್ತು ನಾವು ನೆಕ್ಸ್ಟ್ ಭಾಗಮ್ಮ ಅಂತ ಒಂದು ದೇವಸ್ಥಾನ ಐತಿ, ಚಿಕ್ಕ ದೇವಸ್ಥಾನ ಐತಿ, ಅಲ್ಲಿಗೆ ಹೋಗ್ಬೇಕು ರೀ. ಒಟ್ಟು ಎಲ್ಲ ದೇವಸ್ಥಾನಗಳನ್ನ ಮುಗಿಬೇಕು ಐದು ದಿನ ಅನ್ನೋದ್ರೊಳಗೆ. ಒಂದು ದಿನ ಮಾತ್ರ ಊರಲ್ಲಿರುವಂಥ ಹಿರಿಯರು ಒಂದು ದಿನ ತುಂಬ್ತಾರೆ. ಇದು ಮನೆಯವ್ರು ಮಾತ್ರ ನಾಲ್ಕರಿಂದ ಐದು ಉಡಿನ ಇಲ್ಲಿ ಮಾಡಬೇಕು. ಇದು ದೇವಸ್ಥಾನ, ನಾನು ಹಿಂದಿನ ವಿಡಿಯೋದೊಳಗೂ ನಿಮಗೆ ತೋರಿಸಿದ್ದೆ. ಚಲೋ ಆಯ್ತಿದ್ದು ದೇವಸ್ಥಾನ. ಇವಾಗ ರೀಸೆಂಟಾಗಿ ಕಟ್ಟಾರ, ಪೂರ್ತಿ ಕಲ್ಲಿಂದ ಕಟ್ಟಾರ ದೇವಸ್ಥಾನ. ಹೊರಗಡೆಯಿಂದ ಎಲ್ಲ ಪೂರ್ತಿ ಟೈಲ್ಸ್, ವಾಲ್ ಟೈಲ್ಸ್ ಎಲ್ಲ ಮಾಡ್ಯಾರ. ಮುಂದ್ಗಡೆ ಗ್ರೌಂಡ್ ಮತ್ತು ಇಲ್ಲಿ ದುರ್ಗಾದೇವಿ ಅಗ್ನಿ ಪ್ರವೇಶ ಆಗಿತ್ತು ಒಂದು ವಿಡಿಯೋ ಮಾಡಿದ್ದೆ ನಿಮ್ಗೆ. ಆ ವಿಡಿಯೋದಲ್ಲಿ ಇರುವಂಥ ದೇವರ ಇದೆ ನೋಡಿರಿ, ಇದ ದೇವಸ್ಥಾನದ ಅದು ಅಗ್ನಿ ಪ್ರವೇಶ ಮಾಡೋದು. ಅದು ಭಾಳ ಚಲೋ ಆಗ್ತದೆ ನಮ್ಮೂರೊಳಗೆ ದೇವಿ ಅಗ್ನಿ ಪ್ರವೇಶ ಮಾಡೋದು. ಬೇರೆ ಬೇರೆ ಊರಿಂದ ಎಲ್ಲ ಪಾಲ್ಕಿಗಳು ಬಂದಿರ್ತವೆ, ಎಲ್ಲ ದೇವರ ಅಗ್ನಿನ ಆಯ್ತವೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಇದು ದ್ಯಾಮಮ್ಮ ಮತ್ತು ದುರ್ಗಮ್ಮನ ಜಾತ್ರೆ ವಿಡಿಯೋ. ನಾವಿಲ್ಲಿ ಒಂದು ಊರೊಳಗೆ ಏನೇ ವಾರ ಬಿಟ್ಟರು ಏನೇ ಬಿಟ್ಟರು ಇಲ್ಲಿ ದೇವಸ್ಥಾನಕ್ಕೆ ಬಂದು ಎಲ್ಲ ಕಡೆ ಸುತ್ತಲು ದೇವರಿಗೆ ಉಡಿ ತುಂಬಿ ಹೋಗ್ಬೇಕು. ಸೊ ನಾವು ಈ ದೇವಸ್ಥಾನಕ್ಕೆ ಇವತ್ತು ಬಂದೀವಿ ರೀ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಅವತ್ತು ನೈಟು ನಮ್ಮೂರೊಳಗೆ ಡಿ ಜೆ ತರಿಸಿದ್ರೆ, ಡಿ ಜೆನ ಇವಾಗ ತರಿಸಿದ್ದಾರೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಅದರೊಳಗೆ ಭಂಡಾರ ಜಾತ್ರೆ, ಶಿಸ್ತ ಭಂಡಾರ ಉಗ್ಗುದೈತಿ, ಡ್ಯಾನ್ಸ್ ಮಾಡೋದೈತಿ. ನಮ್ಮ ಮಿಕ್ಕಿಯವರಂತೂ ಫುಲ್ ಖುಷಿ ಆಗಿಬಿಟ್ಟಾರ. ಅವನು ಹೋಗ್ತಾನಂತಲ್ಲೇ ನಾನು ಬರಬೇಕಂತ ಹೇಳತ್ತಾನ. ಎಲ್ಲ ನಮ್ಮ ಮಿಕ್ಕಿ ಮತ್ತು ವಿರಾಟ್ ಇಬ್ಬರು ಹೋಗಿದ್ದಾರೆ. ಇಲ್ಲಿ ನಮ್ಮ ಮನೆ ಮೇಲ್ಗಡೆ ನಿಂತು ನೋಡ್ತಾ ಇದ್ವಿ. ವಿಕ್ಕಿಯವರ ಭಂಡಾರದೊಳಗೆ ಫುಲ್ ಮುಣಿಗೆದ್ದಾರೆ. ಅವ್ನಿಗೆ ಎಷ್ಟು ಭಂಡಾರ ಆಡಿದ್ರು ಸಾಕಾಗೋದಿಲ್ಲ. ವಿರಾಟ್ ಮತ್ತು ಭೂಮಿ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಅವ್ರಿಗೆ ಆಡೋದಕ್ಕೆ. ಬಟ್ ನಮ್ಮ ಮಿಕ್ಕಿ ಫುಲ್ ಖುಷಿ, ಅವ್ನಿಗೆ ಈ ಥರ ಕುಣಿದು ಇಲ್ಲ ಅಂದರೆ. ಡಿ ಜೆ ತರಿಸಿದ್ದಾರೆ, ಫುಲ್ ಸೌಂಡ್ ಇಟ್ಟು ಡ್ಯಾನ್ಸ್ ಮಾಡತ್ತಾರೆ ಎಲ್ಲರೂ. ಜಾತ್ರೆ ಒಳಗೆ ಇದು ಒಂದು ಖುಷಿ ಅಂತ ಅವ್ರಿಗೆ, ಅದೇ ಒಂದು ಅವ್ರಿಗೆ ಹಬ್ಬ.
ಇಲ್ಲ ನಾಟಕ ಅದೆಲ್ಲ ಅದಾವೆ, ಡೈಲಿ ಒಂದೊಂದು ನಾಟಕ ಇವು ಅದಾವ. ಅದೇನು ಚೌಡ್ಕಿ ಪದ ನಾಟಕ ಏನೇನೋ ಅದಾವ, ಬಟ್ ನಾವೇನು ನೋಡೋಕೆ ಹೋಗೇ ಇಲ್ರಿ. ಇಲ್ಲ ಬೇರೆ ಜನ ಹೋಗಿರ್ತಾರೆ, ಡೈಲಿ ಒಂದೊಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ನಮ್ಮ ಅಂಕಿಯವರು ಮೇಲೆ ಹತ್ಕೊಂಡು ಕುಣಿಯತ್ತಾರೆ, ಎಲ್ಲ ಫುಲ್ ಭಂಡಾರ ಒಳಗೆ ಮುಣ್ಗಿಸ್ಕೊಂಡು ಮನೆಗೆ ಬಂದಾರೆ. ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.